ಆಯ್ತು ಬಿಡಿ ಬಾಸ್ ಬೆಳಗ್ಗೆ. ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಕೋರ್ಟ್ ಹಾಲ್ನಲ್ಲಿ ನ್ಯಾಯದೇವತೆಯ ಕಣ್ಣಿಗೆ ಕಪ್ಪು ಪಟ್ಟಿ ಕಟ್ಟೋದೆ ನ್ಯಾಯ ಯಾವಾಗಲೂ ತೀರ್ಪು ಸಮನಾಗಿ ಬರಲಿ ಅಂತ. ಆದರೆ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅನ್ಯಾಯವಾಗಿರೋ ಈ ಸ್ವಾಮಿ ಕುಟುಂಬಕ್ಕೆ ಎಲ್ಲಿ ನ್ಯಾಯ ಸಿಗುತ್ತೋ ಇಲ್ಲೋ ಅನುಮಾನಗಳು ಬಹುತೇಕ ಈಗ ಶುರುವಾಗಿರೋದು. 17 ಜನ ಆರೋಪಿಗಳು, ಅವರ ಹಣೆ ಬರಹವನ್ನು ಪೊಲೀಸ್ ಅಧಿಕಾರಿಗಳಿಗೆ ಆಗಲೇ ಬರೀತಾ ಇದ್ದಾರೆ ಚಾರ್ಜ್ಶೀಟ್ನಲ್ಲಿ. ಇತ್ತ ಚಾರ್ಜ್ಶೀಟ್ ಆಗಲಿ ನೋಡೋಣ ಅಂತ ಭಯದಿಂದಲೇ ದರ್ಶನ್ ಕುಟುಂಬಸ್ಥರಂತೂ ಆತಂಕದಲ್ಲಿದ್ದಾರೆ. ಈ ನಡುವೆ ದರ್ಶನ್ ಉಳಿಸ್ಲಿಕ್ಕೆ ರಾಜಕೀಯ ಮೇಲಾಟಗಳೇನಾದರೂ ತೆರೆಮರೆಯಲ್ಲಿ ಶುರುವಾಗಿಬಿಟ್ಟಿದೆಯಾ ಅನ್ನೋ ಲಕ್ಷಣಗಳು ಎದ್ದು ಕಾಣ್ತಾ ಇರೋದು. ಅದಕ್ಕೆ ಪುಷ್ಟಿ ನೀಡುವಂತೆ ಈಗ ವಿಜಯಲಕ್ಷ್ಮಿ, ದಿನಕರ್, ಪ್ರೇಮ್, ಡಿ ಕೆ ಶಿವಕುಮಾರ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದು, ಜೊತೆಗೆ ಡಿ ಕೆ ಶಿವಕುಮಾರ್ ಬಹಿರಂಗ ವೇದಿಕೆಯಲ್ಲೇ ನಾಳೆ ಭೇಟಿಯಾಗಲಿಕ್ಕೆ ಬರ್ತಾ ಇದ್ದಾರೆ. ತಪ್ಪಾಗಿದ್ದರೆ ಅಥವಾ ಅನ್ಯಾಯ ಆಗಿದ್ದರೆ ಏನು ಸರಿ ಮಾಡಬೇಕು ನೋಡೋಣ ಅನ್ನೋ ಮಾತನ್ನು ಹೇಳಿದ್ದು. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೇರವಾಗಿ ಉಪಮುಖ್ಯಮಂತ್ರಿಗಳ ಬಳಿಯೇ ಸಹಾಯ ಹಸ್ತವನ್ನೇನಾದರೂ ಕೇಳ್ಕೊಂಡು ಹೋಗಿಬಿಟ್ಟಿದ್ದಾರಾ ಅಂತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಂಗಳವಾರ ರಾಮನಗರದಲ್ಲಿ ಚಾಮುಂಡೇಶ್ವರಿ ಕರ್ಗ ನಡೀತು. ಅಲ್ಲಿ ಡಿ ಕೆ ಶಿ ಭಾಷಣ ಮಾಡಬೇಕಾದ್ರೆ ಅಭಿಮಾನಿಗಳು ಕಿಕ್ಕಿರಿದು ಸೇರಿದಂಥ ದರ್ಶನ್ ಅಭಿಮಾನಿಗಳು ಡಿ ಬಾಸ್ ಅಂತ ಕೂಗಲಿಕ್ಕೆ ಶುರು ಮಾಡಿದ್ರು. ಆಗ ವೇದಿಕೆ ಮೇಲಿದ್ದಂತಹ ಈ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಬಹಿರಂಗ ವೇದಿಕೆಯಲ್ಲಿ ಈಗ ಏಕಾಏಕಿಯಾಗಿ ಒಬ್ಬ ನಟ ವೇದಿಕೆ ಮೇಲೆ ಇಲ್ಲದೇ ಇದ್ದರೂ ಈ ರೀತಿಯಾಗಿ ಆ ನಟನ ಹೆಸರು ಕೂಗು ಬರೋದಿದೆಯಲ್ಲ, ಅದು ದರ್ಶನಕ್ಕೆ ಬಿಟ್ಟರೆ ಬೇರೆ ಯಾರಿಗೂ ಸಿಕ್ಕಿರಲಿಕ್ಕೆ ಸಾಧ್ಯವೇ ಇಲ್ವೇನೋ. ಅದಕ್ಕೋಸ್ಕರವೇ ಡಿ ಕೆ ಶಿ ಅವರು ಅರೆಕ್ಷಣ ಸೈಲೆಂಟ್ ಆಗಿಬಿಟ್ರು. ಅದಾದ ನಂತರ ಇದು ದರ್ಶನ್ ಅವರ ಹೆಸರನ್ನೇ ಕೂಗ್ತಾ ಇದ್ದಾರೆ ಅನ್ನೋದು ಅವರಿಗೆ ಮನವರಿಕೆ ಆದಮೇಲೆ ಈ ಮುಂಚೆಯೇ ಭೇಟಿಗೆ ಅವಕಾಶ ಕೋರಿದ್ದಂಥ ದರ್ಶನ್ ಪತ್ನಿಯವರ ಮನವಿಯನ್ನು ಕೂಡ ಅಲ್ಲಿ ಹೇಳಿಬಿಟ್ರು. ದರ್ಶನ್ ಪತ್ನಿ ನನ್ನ ಭೇಟಿಯಾಗಲಿಕ್ಕೆ ಅವಕಾಶವನ್ನು ಕೋರಿದ್ದಾರೆ, ಅವ್ರನ್ನ ಮೀಟ್ ಆಗ್ತೀನಿ ಅಂತ ಸಮಯ ಕೇಳಿದ್ದಾರೆ ಅವರು. ಹಾಗಾಗಿ ನಾನು ಮೀಟ್ ಆಗ್ತೀನಿ, ಅವ್ರಿಗೇನು ಅನ್ಯಾಯವಾಗಿದೆಯೋ ಅದಕ್ಕೇನು ಪರಿಹಾರ ಕೊಡ್ಬೋದು ಆ ಕುರಿತಾಗಿ ನಾನು ಅದೇನು ಮುಂದುವರಿಯೋಕ್ಕೆ ಡಿಸೈಡ್ ಮಾಡ್ಕೋತೀನಿ ಅಂತ ವೇದಿಕೆ ಮೇಲೆ ಹೇಳಿಬಿಟ್ರು. ಅಭಿಮಾನಿಗಳಿಗೆ ಒಂದು ಸಂತಸದ ವಾತಾವರಣ ಸೃಷ್ಟಿಯಾಗಿತ್ತಲ್ಲಿ. ಒಟ್ಟಾರೆಯಾಗಿ ಇಲ್ಲಿ ನಮಗೆ ಕೇಳಲಿಕ್ಕೆ ಸಿಗ್ತಾ ಇರೋದು ಅಲ್ಲಿ 17 ಜನರ ಕ್ರೂರ ಅಟ್ಟಹಾಸಕ್ಕೆ ನಲುಗಿ ಹೋಗಿರೋ ಒಂದು ಜೀವ ರೇಣುಕಾಸ್ವಾಮಿ ಪ್ರಾಣ ಬಿಟ್ಟುಬಿಟ್ಟಿದ್ದಾರೆ. ಇಲ್ಲಿ ಕೃತ್ಯದ ಆರೋಪದಲ್ಲಿ ಭಾಗಿಯಾದ ನಟನನ್ನು ಉಳಿಸೋಕೆ ಇನ್ನಿಲ್ಲದ ದುಸ್ಸಾಹಸ, ತೆರೆ ಮರೆಯ ಕೈ ಚಳಕಗಳು ಎಲ್ಲವೂ ಕೂಡ ಬಯಲಾಗ್ತಾ ಇರೋದು ಕಾಣಿಸಿಕ್ತಾ ಇದೆ. ರೇಣುಕಾಸ್ವಾಮಿ ಪತ್ನಿಯ ಹೊಟ್ಟೆಯಲ್ಲಿ ಇನ್ನೂ ಕೂಡ ಕಣ್ಣು ಬಿಡದೇವರು ಆ ಕೂಸಿಗೆ ತಂದೆಯ ಮೇಲಾಗಿರೋ ದೌರ್ಜನ್ಯದ ಅರಿವೇ ಇಲ್ಲ. ಅಟ್ಲೀಸ್ಟ್ ಕೊನೆಯ ಪಕ್ಷ ಅಪ್ಪನಿಗಾದಂಥ ಅನ್ಯಾಯದ ವಿರುದ್ಧ ಸರಿಯಾದ ನ್ಯಾಯ ಸಿಗುತ್ತೋ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ. ಕಾರಣ ಯಾಕೆ ಅಂದರೆ ಉಳ್ಳವರು ಬಲಿಷ್ಠರು ತಮ್ಮ ಪತಿಯನ್ನು ಉಳಿಸ್ಕೊಳ್ಳಿಕ್ಕೆ ಯಾವ ರೀತಿಯಾದಂಥ ಪ್ರಯತ್ನಗಳನ್ನೆಲ್ಲ ನಡೆಸ್ತಾ ಇದ್ದಾರೆ ಅನ್ನೋದನ್ನು ಕೂಡ ಜನಸಾಮಾನ್ಯರು ಗಮನಿಸ್ತಾ ಇರೋ ಲಕ್ಷಣಗಳು ಕಾಣಸಿಗ್ತಾ ಇದೆ. ಒಟ್ಟಾರೆಯಾಗಿ ಪ್ರೇಮ್ ಕೂಡ ಅಲ್ಲಿದ್ದರು. ಇವತ್ತು ಇದೇ ಡಿ ಕೆ ಶಿ ಅವ್ರನ್ನ ಭೇಟಿಯಾಗಲಿಕ್ಕೆ ಹೊರಟಾಗ ನೀವೆಲ್ಲ ನೋಡಿದ ಹಾಗೆ ಅವತ್ತು ವಿಜಯಲಕ್ಷ್ಮಿ, ದಿನಕರ್ ತೂಗದೀಪ್ ಜೊತೆಗೆ ನಟ ಪ್ರೇಮ್ ಕೂಡ ಇದ್ದರು. ಪ್ರೇಮ ಯಾಕಿದ್ರು ಅನ್ನೋದನ್ನು ನಾವು ಕೂಲಂಕುಷವಾಗಿ ಗಮನಿಸೋದಾದ್ರೆ ನೆಕ್ಸ್ಟ್ ಸಿನಿಮಾ ದರ್ಶನ್ ಜೊತೆಗೆ ಪ್ರೇಮ್ ನಡೆಸ್ತಾ ಇದ್ದಾರೆ. ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅದ್ಧೂರಿಯಾಗಿ ಲಕ್ಸುರಿಯಾಗಿ ಜೊತೆಗೆ ಬಿಗ್ ಬಜೆಟ್ ಸಿನಿಮಾ ಮಾಡ್ತಾ ಇದ್ದಾರೆ. ಆಗ ಕಮರ್ಷಿಯಲ್ ಮೈಂಡ್ ಸೆಟ್ಟು, ಒಂದು ಕಡೆ ಕುಟುಂಬದ ಸ್ನೇಹ, ಹಾಗಾಗಿ ದರ್ಶನನ್ನು ಉಳಿಸ್ಕೊಳ್ಳಿಕ್ಕೂ ಕೂಡ ಹೋಗ್ತಾ ಇರ್ಬೋದು. ಆದರೆ ವೇದಿಕೆಯ ಮೇಲೆ ಈ ಡಿ ಕೆ ಶಿವಕುಮಾರ್ ಹೇಳಿದ್ದು ಅದೇನೇ ಅನ್ಯಾಯ ಆಗಿದ್ದರೂ ಸರಿಪಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ, ನಾವು ಕಾನೂನಿಗೆ ಗೌರವ ಕೊಡಬೇಕು, ನಾವೆಲ್ಲ ದೇಶದ ಹಾಗೂ ನೆಲದ ಕಾನೂನನ್ನು ಪಾಲಿಸಬೇಕು, ಅನ್ಯಾಯ ಆಗಿದ್ದವರಿಗೆ ನಾವೆಲ್ಲ ಸೇರಿ ನ್ಯಾಯ ಒದಗಿಸುವ ಕೆಲಸ ಮಾಡೋಣ, ನೊಂದ ಎಲ್ಲರಿಗೂ ತಾಯಿ ಚಾಮುಂಡೇಶ್ವರಿ ಅನುಗ್ರಹ ನೀಡಲಿ ಅಂತ ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸಿದರು. ಆದರೆ ಇದೇ ವಿಜಯಲಕ್ಷ್ಮಿ ಅವರ ಭೇಟಿಯ ಕ್ಷಣದಲ್ಲಿ ಆಗಿರೋ ಏನೆಲ್ಲ ಚರ್ಚೆಗಳಿದ್ದಾವಲ್ಲ ಅವೆಲ್ಲವೂ ಕೂಡ ಬೇರೆಯೇ ಆಗಿದೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇರೋದು. ಒಟ್ಟಾರೆಯಾಗಿ ಅನೇಕ ಕಾರಣಗಳು ಕೂಡ ಸಿಗ್ತಾ ಇದೆ. ನಿಮಗೆಲ್ಲ ಗೊತ್ತಿರ್ಬೋದು ಈ ದರ್ಶನ್ ಪತ್ನಿಯವರು ಏನೆಲ್ಲ ಹರಸಾಹಸವನ್ನು ನಡೆಸ್ತಾ ಇದ್ದಾರೆ ಅಂತ. ಯಾಕೆಂದರೆ ಚಾರ್ಜ್ಶೀಟ್ ಬಂದ ನಂತರ ವಕೀಲರು ನಾಗೇಶ್ ಅವರು ಮುನ್ನಡೆಸ್ತಾರೆ, ಯಾಕೆಂದರೆ ಅವರು ಬಲಿಷ್ಠ ವಕೀಲರು, ಎಂತಹ ಕೇಸ್ಗಳನ್ನು ಬೇಕಾದರೂ ಹ್ಯಾಂಡ್ಲ್ ಮಾಡ್ತಾರೆ. ಹಾಗಾಗಿ ಅನೇಕ ಘಟಾನುಘಟಿಗಳಿಗೂ ಕೂಡ ಜಾಮೀನನ್ನು ಕೊಡಿಸಿದ್ದಾರೆ. ಈ ವಿಚಾರದಲ್ಲೂ ಕೂಡ ಅದು ಆಗೋ ಸಾಧ್ಯತೆಗಳಿದೆ. ಹಾಗಾಗಿ ದರ್ಶನ್ಗೆ ಜಾಮೀನು ಕೊಡಿಸೋ ವಿಚಾರವಾಗಿ ಈ ರೀತಿಯಾದಂತಹ ಕೆಲಸಗಳೆಲ್ಲ ನಡೀತಾ ಇದೆ, ತಂತ್ರ ಪ್ರತಿತಂತ್ರಗಳೆಲ್ಲ ನಡೀತಾ ಇದೆ ಅಂತ. ಒಟ್ಟಾರೆಯಾಗಿ ಪ್ರೇಮ್ ಹೇಳಿದ್ದು ಒಂದೇ, ನಾವು ಯಾವ ವಿಚಾರಕ್ಕೆ ಬಂದೇ ಇಲ್ಲ, ದರ್ಶನ್ ಮಗನ ಸ್ಕೂಲ್ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಬಳಿ ಮಾತನಾಡಲಿಕ್ಕೆ ಬಂದಿದ್ವಿ. ಆರಂಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಅವರ ಸ್ಕೂಲ್ನಲ್ಲಿ ದರ್ಶನ್ ಮಗ ವಿನೀಶ್ ಓದ್ತಾ ಇದ್ರಂತೆ, ಅದಾದ ನಂತರ ಬಿಡಿಸಿ ಬೇರೆ ಸ್ಕೂಲ್ಗೆ ಸೇರಿಸಿದ್ರಂತೆ. ಈಗ ಮತ್ತೆ ಅದೇ ಸ್ಕೂಲ್ಗೆ ಶಿಫ್ಟ್ ಮಾಡಬೇಕು, ಆದರೆ ಅದು ಡಿ ಕೆ ಶಿವಕುಮಾರ್ ಸ್ಕೂಲ್ ಆಗಿರೋದ್ರಿಂದ ಅವ್ರು ಒಂದು ಮಾತು ಹೇಳಿದ್ರೆ ಅದು
ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಮಾತನಾಡಬೇಕಾದ್ರೆ ಅದನ್ನೇ ಹೇಳಿದರು. ಎಲ್ಲೂ ಕೂಡ ಇದನ್ನು ವರ್ಷನ್ನ ಚೇಂಜ್ ಮಾಡಲಿಕ್ಕೆ ಹೋಗಲಿಲ್ಲ ಅವರು. ಕಾರಣ ಯಾಕೆ ಅಂದರೆ ನಾನು ಆ ಸ್ಕೂಲ್ನ ಮಾಲೀಕನಾಗಿರೋದ್ರಿಂದ ನನ್ನ ಹತ್ರ ಬಂದಿದ್ದಾರೆ. ಆದರೆ ನಾನು ಆ ಸ್ಕೂಲ್ಗೆ ಹೋಗಿ ಆಡಳಿತ ವಿಚಾರಗಳಲ್ಲಿ ನಾನು ಮೂಗು ತೂರಿಸೇ ಬಹಳಷ್ಟು ವರ್ಷಗಳಾಯಿತು. ಹಾಗಾಗಿ ನಾನು ನನ್ನ ಮಕ್ಕಳಿಗೆ ಬಿಟ್ಟುಬಿಟ್ಟಿದ್ದೀನಿ ಅಂತಲೂ ಕೂಡ ಹೇಳಿದ್ರು. ಒಟ್ಟಾರೆಗೆ ಇದಿಷ್ಟು. ಬಟ್ ಆದರೆ ಈ ಕೇಳಿ ಬರ್ತಾ ಇರೋದು ಒಂದು ನಾಲ್ಕು ಕಾರಣಗಳಿಗೆ ಈಗ ವಿಜಯಲಕ್ಷ್ಮಿ ತೂಗುದೀಪ್ ಜೊತೆಗೆ ದಿನಕರ್ ತೂಗುದೀಪ್ ಮತ್ತು ಪ್ರೇಮ್ ಅವರು ಹೋಗಿದ್ದರು ಎನ್ನಲಾಗ್ತಾ ಇದೆ. ಈ ಮಗನ ವಿಷಯಕ್ಕೆ ಅದನ್ನು ಬದಿಗಿಡೋಣ. ಆದರೆ ಈಗ ಎಲ್ಲ ಕೊತ ಕೊತ ಕುದಿತಾ ಇರೋದು ಒಂದು ದರ್ಶನ್ ವಿಚಾರ. ಹಾಗಾಗಿ ಮಕ್ಕಳ ವಿಚಾರಕ್ಕೆ ಅಲ್ಲಿಯವರೆಗೂ ಹೋಗಿರ್ತಾರೆ ಅನ್ನೋದು ನಾನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ನಾವೊಂದು ಅನಲೈಸ್ ಮಾಡೋ ರೀತಿಯಾಗಿ, ಒಂದು ಊಟ ಇಲ್ಲದೆ ದರ್ಶನ್ ಸ್ವರ್ಗಿಗೆ ಹೋಗಿರೋ ವಿಚಾರ ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ. ಅಲ್ಲಿ ಸರಿಯಾದ ಊಟ ಸಿಗ್ತಾ ಇಲ್ಲ, ವಾಂತಿ ಭೇದಿ ಅತಿಸಾರ ಇವೆಲ್ಲವೂ ಆಗ್ತಾ ಇದೆ. ಹಾಗಾಗಿ ವಿಶೇಷ ಊಟವಾದ ಸೌಲಭ್ಯವನ್ನಾದರೂ ಕಲ್ಪಿಸಿಕೊಡಿ ಅಂತ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸಿದ್ರು. ಅಲ್ಲೂ ಕೂಡ ಅವರು ನೀವು ಮ್ಯಾಜಿಸ್ಟ್ರೇಟ್ಗೆ ನೀವು ಮನವಿಯನ್ನು ಮಾಡಿಕೊಳ್ಳಿ ಅಂತ ಹೈಕೋರ್ಟ್ ಕೂಡ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಟ್ಟಿದೆ. ತೀರ್ಪನ್ನು ಕೂಡ ಕಾದಿರಿಸಿದೆ. ಅದು ಬದಿಗಿಡೋಣ. ಈ ವಿಚಾರವಾಗಿಯೂ ಕೂಡ ಇದೇ ವಿಜಯಲಕ್ಷ್ಮಿ ದಿನಕರ್ ತೂಗುದೀಪ್ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ ಜಾಮೀನು ಅರ್ಜಿಯ ವಿಚಾರವಾಗಿ, ಜಾಮೀನು ಅರ್ಜಿಯ ವಿಚಾರವಾಗಿ ಈ ಕಾನೂನಿನ ಅಡಿಯಲ್ಲಿ ಏನೆಲ್ಲ ಸಾಧ್ಯ ಸಾಧ್ಯತೆಗಳಿದೆಯಲ್ಲ ಅದನ್ನು ಡಿ ಕೆ ಶಿವಕುಮಾರ್ ಬಳಿಯೂ ಕೂಡ ಚರ್ಚೆ ಮಾಡಿರ್ತಾರೆ. ಅದೆಲ್ಲದೂ ಕೂಡ ಜಾಮೀನು ಕೊಡೋ ವಿಚಾರ ನ್ಯಾಯಾಲಯ ಇಲ್ಲಿ ನಾವು ಮಾತನಾಡಲಿಕ್ಕೆ ಬರೋದಿಲ್ಲ. ಆದರೆ ಏನೆಲ್ಲ ಸಾಧ್ಯತೆಗಳಿದೆ ಈ ಆರೋಪದಿಂದ ದರ್ಶನ್ ಮುಕ್ತರಾಗಲಿಕ್ಕೆ, ಏನೆಲ್ಲ ಇನ್ನಷ್ಟು ಸಾಧ್ಯತೆಗಳು ಇರಬಹುದು ಅನ್ನೋದನ್ನು ಕೂಡ ಮುಕ್ತವಾಗಿ ಡಿ ಕೆ ಶಿವಕುಮಾರ್ ಹತ್ರ ಚರ್ಚಿಸಿರೋ ಸಾಧ್ಯತೆಗಳಿದೆ. ಇನ್ನೊಂದು ಕಡೆ ದರ್ಶನ್ಗೆ ಈಗಾಗಲೇ ಬದಲಾಗಿಬಿಟ್ಟಿದ್ದಾರೆ, ಪುಸ್ತಕಗಳನ್ನು ಓದ್ತಾ ಇದ್ದಾರೆ, ಆಧ್ಯಾತ್ಮದ ಮೊರೆ ಹೋಗ್ತಿದ್ದಾರೆ, ಧ್ಯಾನವನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆಯಲ್ಲ. ಒಂದು ಕಡೆ ಇದೇ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ಬರೋಬ್ಬರಿ ಹಣದ ಮೊತ್ತವನ್ನು ಕೂಡ ತಲುಪಿಸುವ ಮನಸ್ಥಿತಿ ದರ್ಶನ್ಗಿದೆಯಂತೆ. ಅದನ್ನು ಕುಟುಂಬದ ಬಳಿಯೂ ಚರ್ಚೆ ಮಾಡಿದ್ದಾರಂತೆ. ಆ ಹಣವನ್ನು ಹೇಗೆ ನೀಡಬೇಕು, ಯಾವ ಮೂಲಕ ನೀಡಬೇಕು, ಜೊತೆಗೆ ಅವರ ಮನವೊಲಿಸುವ ಕಾರ್ಯ ಹೇಗೆ, ಈ ವಿಷಯವನ್ನು ಕೂಡ ಸ್ವಲ್ಪ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ. ಇದರ ಜೊತೆಗೆ ದರ್ಶನ್ರವರಿಗೆ ಒಂಟಿತನ ಮತ್ತು ಏಕಾಂತ ಕಾಡ್ತಾ ಇದೆಯಂತೆ. ಅದು ನಿಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಾಗಿ ವಾರಕ್ಕೆ ಈಗ ಎರಡು ಭೇಟಿಗಳಿಗೆ ಅವಕಾಶ ಇದೆಯಲ್ಲ ಕನಿಷ್ಠ ಪಕ್ಷ. ಅವರು ತುಂಬ ಕುಗ್ಗು ಹೋಗಿಬಿಟ್ಟಿದ್ದಾರೆ, ಜರ್ಜರಿತರಾಗಿಬಿಟ್ಟಿದ್ದಾರೆ ಅನ್ನೋ ಸಮಯದಲ್ಲಿ ಈಗ ಎರಡು ಬಾರಿ ಅವಕಾಶ ಇದೆಯಲ್ಲ. ಕೊನೆ ಪಕ್ಷ ವಾರಕ್ಕೆ ಒಂದು ನಾಲ್ಕೈದು ಬಾರಿ ಆದರೂ ಅವಕಾಶವನ್ನು ಕಲ್ಪಿಸಿದರೆ ದರ್ಶನ್ಗಿರೋ ಈ ಏಕಾಂತ ಒಂಟಿತನ ಮತ್ತು ಮಾನಸಿಕ ಖಿನ್ನತೆಗಳಿಂದ ದೂರವಾಗಿಸಬಹುದು ಅನ್ನೋ ವಿಷಯವಾಗಿಯೂ ಕೂಡ ಡಿ ಕೆ ಶಿ ಅವರ ಹತ್ರ ಚರ್ಚೆ ಮಾಡಲಾಗಿದೆ ಎನ್ನಲಾಗ್ತಾ ಇದೆ. ಇದಕ್ಕೆಲ್ಲ ಡಿ ಕೆ ಶಿ ಅವರು ಯಾವುದನ್ನು ಬಿಟ್ಟುಕೊಡದೆ ಗುಟ್ಟನ್ನು ಮಾಧ್ಯಮಗಳ ಮುಂದೆ ಬೇರೆ ರೀತಿಯಾಗೂ ಕೂಡ ಅರ್ಥೈಸಿರಬಹುದು. ಆದರೆ ಇವೆಲ್ಲವೂ ಕೂಡ ಚರ್ಚೆಯಾಗಿರೋ ಸಾಧ್ಯತೆಗಳು ಬಹುತೇಕ ಇದೆ. ಯಾಕೆಂದರೆ ಅಂಗೈ ಹುಣ್ಣಿಗೆ ಕನ್ನಡಿ ಬೇಕೆ ಎನ್ನುವ ಗಾದೆಯಂತೆ ಇಲ್ಲೂ ಕೂಡ ಅದೆಲ್ಲವೂ ಕೂಡ ಆಗಿರುವ ಸಾಧ್ಯತೆಗಳನ್ನು ನಾವು ಕಲ್ಪಿಸಿಕೊಳ್ಳಬಹುದು. ಒಟ್ಟಾರೆಯಾಗಿ ನಾವು ಒಂದು ಕಡೆ ಈ ಆರೋಪದಲ್ಲಿ ನಿಜವಾಗಲೂ ದರ್ಶನ್ ಅಪರಾಧಿಯಾಗಿದ್ದರೆ, ಆತನ ಉಳಿವಿಗಾಗಿ ಇವರೆಲ್ಲರೂ ಕೂಡ ಓಡಾಡ್ತಾ ಇದ್ದರೆ ಅದು ನಿಜಕ್ಕೂ ಕೂಡ ಭಗವಂತ ಮೇಲಿದ್ದಾನೆ, ಆತ ನೋಡ್ತಿರ್ತಾನೆ. ಜೊತೆಗೆ ರೇಣುಕಾಸ್ವಾಮಿ ಕುಟುಂಬದವರು ಅವರ ಶಾಪ ಖಂಡಿತವಾಗಿಯೂ ಯಾವ ಯಾವ ಕುಟುಂಬಗಳಿಗೆ ಯಾರು ಅಪರಾಧಿಯಾಗಿದ್ದಾರೋ ಅವರಿಗೆ ತಟ್ಟದೇ ಇರೋದು ಅನ್ನೋದು ಅಷ್ಟೇ ನನ್ನ ಕೊನೆಯ ಮಾತುಗಳು. ಇದರಲ್ಲಿ ದರ್ಶನ್ರವರ ಪಾಲು ಇಲ್ಲದೇ ಇದ್ದರೆ ಅವರು ಸಂಪೂರ್ಣವಾಗಿ ಮುಕ್ತರಾಗಿ ಬರೋದರಲ್ಲಿ ನಮ್ಮ ವಿರೋಧವೂ ಇಲ್ಲ ಅಂತ ಕೊನೆಯದಾಗಿ ಹೇಳ್ತಾ, ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ ಇದೇ ರೀತಿಯಾದ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ, ಧನ್ಯವಾದಗಳು.